ಏನೇ ಇದ್ರೂ 6 ಮಂತ್ಸ್ ವಾರಂಟಿ ಸರ್ವಿಸ್ ಗೆ ವಾರಂಟಿ ಕೊಡ್ತೀವಿ ಸರ್ವಿಸ್ ಇಎಂಐ ಆಪ್ಷನ್ ಕೂಡ ಇದೆ ಇದು 4500 ನೆಕ್ಸ್ಟ್ ಇದು ಯಾವ್ದು ಸರ್ ಇದು ಬಂದ್ಬಿಟ್ಟು ಐಫೋನ್ 11 ಸ್ಕ್ರೀನ್ ಡೇಸ್ ಒಳಗಡೆ ಫೋನ್ ಅಲ್ಲಿ ಏನೇ ಇಶ್ಯೂ ಇರಲಿ ಡೈರೆಕ್ಟ್ ಆಗಿ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ಕೊಡ್ತೀವಿ ಮಾತಾಡ್ತಿರೋದು ಸೊ ತುಂಬಾ ದಿವಸ ಇಂದ ಕೇಳ್ತಿದ್ರು ಎಲ್ಲಿ ಸರ್ ಒಳ್ಳೆ ಚೀಪ್ ರೈಟಿಂಗ್ ಮೊಬೈಲ್ ಸಿಗುತ್ತೆ ಎಲ್ಲಿ ಒಳ್ಳೆ ಕ್ವಾಲಿಟಿ ಮೊಬೈಲ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಮೊಬೈಲ್ ಸಿಕ್ಕಿದ್ರು ಎಲ್ಲಿ ವಾರಂಟಿ ಕೊಡ್ತಾರೆ ಅಂತ ಸೊ ತುಂಬಾ ಜನ ಅದ್ರ ಬಗ್ಗೆನೇ ಕೇಳ್ತಾ ಇದ್ರಿ ಅದಕ್ಕೆ ನಾನು ಒಂದು ಹುಡುಕಿ 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 ಒಂದು ಸ್ಟೋರ್ಗೆ ಬಂದಿದ್ದೀನಿ ಎಷ್ಟೊಂದು ಜನ ಗೊತ್ತಿರುತ್ತೆ ಕ್ಯಾಶಿಫೈ ಅಂತ ಸ್ಟೋರು ಇವ್ರದ್ದು ಬಂದ್ಬಿಟ್ಟು ಯಲಹಂಕಲ್ಲಿ ಇದೆ ಸೋ ಮೆನಿ ಆಪ್ಷನ್ಸ್ ಆಫ್ ಮೊಬೈಲ್ ಇದೆ ನಿಮಗೆ 5000 ನಿಮ್ಮ ಮೊಬೈಲ್ ಸ್ಟಾರ್ಟ್ ಆಗುತ್ತೆ ಅದು ಯಾವ್ದು ಅಂತ ಕೂಡ ಹೇಳ್ತೀನಿ ಆನ್ಲೈನ್ ಕ್ಲಾಸ್ಗಾಗಲಿ ನಿಮಗೆ ಗೇಮಿಂಗ್ ಆಗಲಿ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಸೊ ತುಂಬ ಜನ ಏನಂದ್ರೆ ಲೈಕ್ ಯೂಸ್ಡ್ ಮೊಬೈಲ್ಸ್ ಎಲ್ಲ ತೊಗೊಬೇಕು ಅಂತ ಅನ್ಕೊಂಡಿರ್ತೀರ ಬಟ್ OLX ಎಲ್ಲ ನೋಡ್ತೀರ OLX ಅಲ್ಲಿ ನಿಮಗೆ ಗೊತ್ತು ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂತ ನೀವೇನಾದ್ರು ಒಂದು ತೊಗೊಂಡ್ರೆ ಅದು ಏನು ಚೇಂಜ್ ಮಾಡಿರ್ತಾರೆ ಏನು ಪಾರ್ಟ್ಸ್ ಚೇಂಜ್ ಮಾಡಿರ್ತಾರೆ ನಿಮಗೇನು ಗೊತ್ತಾಗಲ್ಲ ಬಿಕಾಸ್ ಇವಾಗ ನಾವು ಒಂದು ಮೊಬೈಲೇ ತೊಗೊಳ್ಳಿ ಈ ಥರ ಒಂದು ಮೊಬೈಲೇ ನೀವು OLX ಅಲ್ಲಿ ತೊಗೊಂತೀರ ಈ ಥರ ತೊಗೊಳ್ಳುವಾಗ ನಿಮಗೆ ನೀವೇನು ನೋಡ್ತೀರಾ ಮೇಲ್ಗಡೆ ಸ್ಕ್ರಾಚ್ ಆಗಿದೆಯಾ ಡೆಂಟ್ಸ್ ಆಗಿದೆಯಾ ಅಷ್ಟೇ ನೋಡ್ತೀರಾ ಬಟ್ ನಿಮಗೆ ಅದು ಒಳಗೆ ಏನು ಪಾರ್ಟ್ ಚೇಂಜ್ ಮಾಡಿದ್ಯಾರ ಏನು ಡಿಸ್ಪ್ಲೇ ಚೇಂಜ್ ಮಾಡಿ ಏನೂ ಗೊತ್ತಾಗಲ್ಲ ಬಟ್ ನೀವು ಈ ಸ್ಟೋರಲ್ಲಿ ಏನಾದರೂ ನೀವೇನಾದ್ರು ಮೊಬೈಲ್ ತೊಗೊಂಡ್ರೆ ನಿಮ್ಗೆ ಎಲ್ಲಾನು ಪಿನ್ ಟು ಪಿನ್ ಡೀಟೇಲ್ಸ್ ಏನು ಚೇಂಜ್ ಆಗಿದೆ ಎಲ್ಲನೂ ಇವರೇ ಹೇಳ್ಬಿಡ್ತಾರೆ ಅದೆಲ್ಲ ಹೆಂಗೆ ಟೆಸ್ಟ್ ಮಾಡೋದು ಅಂತ ಕೂಡ ಹೇಳ್ತಾರೆ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ EMI ಆಪ್ಷನ್ ಕೂಡ ಇದೆ EMI ಆಪ್ಷನ್ ಬಂದ್ಬಿಟ್ಟು ಎಲ್ಲರಿಗೂ ಸಿಗುತ್ತೆ ಅದು ಯಾವ ಥರ ಅಂತಲೂ ಕೂಡ ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ EMI ಆಪ್ಷನು ನಿಮಗೆ ಡೆಬಿಟ್ ಕಾರ್ಡ್ EMI ಬೇಕಾದ್ರೂ ಡೆಬಿಟ್ ಕಾರ್ಡ್ EMI ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ನೀವೇನಾದರೂ ಇದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ನೀವು ಅವರು ಕಾರ್ಡ್ ಪೇಮೆಂಟ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ನಿಮಗೆ ನೀವೇನಾದರೂ ಬೇರೆ ಕಡೆ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಏನಾದರೂ ಇದ್ರೆ ಇವರು ನಿಮಗೆ ಶಿಪ್ಪಿಂಗ್ ಕೂಡ ಮಾಡ್ತಾರೆ ಶಿಪ್ಪಿಂಗ್ ಮಾಡಿದ್ರೆ ನೀವು ಫುಲ್ ಮನಿನ ಕಳಿಸ್ಬೇಕು ಅದು ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇವ್ರ ಡೀಟೇಲ್ಸ್ ಎಲ್ಲ ಇವ್ರ ಹತ್ರ ನೀವೇನೋ ಮೊಬೈಲ್ ತೊಗೊಂಡ್ರೆ 6 ಮಂತ್ಸ್ ನಿಮಗೆ ವಾರಂಟಿ ಕೂಡ ಇರುತ್ತೆ 6 ಮಂತ್ಸ್ ವಾರಂಟಿ ಯಾವ್ದ್ರ ಬಗ್ಗೆ ಡೀಟೇಲ್ಸ್ ಅದನ್ನು ಇನ್ನೂ ಡೀಪಾಗಿ ಹೇಳ್ತಾರೆ ಎಲ್ಲಾನು 6 ಮಂತ್ಸ್ ವಾರಂಟಿ ಕೂಡ ಇರುತ್ತೆ ಮತ್ತು ಇವ್ರ ಹತ್ರ ನಿಮಗೆ 50% ಮಾರ್ಕೆಟ್ ವ್ಯಾಲ್ಯೂಗಿಂತ ನಿಮಗೆ ಏನೇನು ಸಿಗುತ್ತೋ ಅದರಲ್ಲೂ ನಿಮಗೆ ಕಮ್ಮಿಗೆ ಸಿಗುತ್ತೆ ಅದನ್ನು ಕೂಡ ನಿಮಗೆ ಇನ್ಸ್ಟೆಂಟ್ ನಿಮಗೆ ಒಂದು 2 ಮಿನಿಟ್ಸಲ್ಲಿ ನಿಮಗೆ ಚೆಕ್ ಮಾಡಿ ನಿಮ್ಮ ಮೊಬೈಲ್ಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ನಿಮ್ದೇನಾದ್ರು ಹಳೆ ಮೊಬೈಲ್ ಏನೋದಿದ್ರೆ ಅದನ್ನು ಸೇಲ್ ಮಾಡ್ಬಿಟ್ಟು ನೀವು ಹೊಸದು ಕೂಡ ತೊಗೊಬೋದು ಈ ಥರ ಆಪ್ಷನ್ಸ್ ಕೂಡ ಇದೆ ಗಣೇಶ ಆಫರ್ ಅಂತ ಈ ಮಂತ್ ಫುಲ್ ಇರುತ್ತೆ ಇವ್ರದ್ದು ಆ್ಯಕ್ಚುಲಿ ಅದು ಪ್ರೈಸ್ ಬಂದ್ಬಿಟ್ಟು 3500 ಇವ್ರು ಬಂದ್ಬಿಟ್ಟು 1999 ಕೊಡ್ತಿದ್ದಾರೆ ಆ ಥರ ಆಫರ್ಸ್ ಕೂಡ ಇದೆ ಸೊ ಟ್ರಸ್ಟೆಡ್ ಒಂದು ಶಾಪ್ ಅಂತಲೇ ಹೇಳ್ಬೋದು ಇವ್ರದ್ದು ಯಲಹಂಕಲ್ಲಿ ಇರೋದು ಸೊ ನಮ್ಮ ಮುಂದೆ ಸರ್ರೆ ಇದ್ದಾರೆ ಇವ್ರನ್ನ ವೆಲ್ಕಮ್ ಮಾಡೋಣ ಸೊ ನಮಸ್ಕಾರ ಸರ್ ನಮಸ್ಕಾರ ಸೊ ನಿಮ್ಮ ಸ್ಟೋರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಇದೆ ಸರ್ ಇದು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಇದೆ ಕ್ಲೋಸ್ ಟು 1 ಇಯರ್ ಓಕೆ ಓಪನ್ ಆಗಿ ಈ ಸ್ಟೋರು ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ ಕ್ಯಾಶಿಫೈ ಅಂತ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ಆನ್ಲೈನ್ ಸೇಲ್ ಮಾಡ್ಕೊಂಡ್ ಬಿಡ್ತಾರೆ ಬಟ್ ಫೋನ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲ್ಲ ಸೊ ನಮ್ದು ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಅಲ್ಲಿ ಇದೆ ಯಲಹಂಕ ನ್ಯೂ ಟೌನ್ ನಿಯರ್ ಡೈರಿ ಸರ್ಕಲ್ ಓಕೆ ಇದು ಬಂದ್ಬಿಟ್ಟು ನಿಯರ್ ಟು ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ ಮತ್ತೆ ನಂದಿನಿ ಸಿಲ್ಸ್ ಅಂತ ಇದೆ ಅದರ ಆಪೋಸಿಟ್ ಓಕೆ ಸರ್ ಇವಾಗ ಕ್ಯಾಶಿಫೈ ಬಂದ್ರೆ ನಮ್ಗೆ ಏನೆಲ್ಲ ಸಿಗುತ್ತೆ ಸರ್ ನಿಮಗೆ ಆಲ್ ಪುಟ್ ಗೆದ್ದವ ಪ್ಯಾಕೇಜ್ ಅಂತಾರಲ್ಲ ಆ ಥರ ಸಿಗುತ್ತೆ ಸರ್ ನಮ್ಮ ಓಕೆ ಸೊ ಪ್ಯಾಕೇಜ್ ಏನಂತಂದ್ರೆ ನೀವು ಒಂದ್ಸಲ ಫೋನ್ ಬಂದ್ಬಿಟ್ರೆ ನಿಮಗೆ ಫೋನ್ ಹೊಡೆದೋಗಿದ್ಯಾ ಸರ್ವಿಸ್ ಇದೆ ನಿಮ್ಮ ಫೋನ್ ಹಳೆ ಫೋನ್ ಆಗಿದೆಯಾ ಸೇಲ್ ಮಾಡ್ಬೋದು ನೀವು ಫೋನ್ಗೆ ಅಪ್ಗ್ರೇಡ್ ಮಾಡಬೇಕಾ ಅಪ್ಗ್ರೇಡ್ ಮಾಡ್ಬೋದು ಪ್ಲಸ್ ಫೋನ್ಗೆ ಆಗಿನ ಆಕ್ಸೆಸರೀಸ್ ಬೇಕಾಗಿದೆ ಇಯರ್ ಫೋನ್ ಬ್ಲೂಟೂತ್ ಚಾರ್ಜರ್ ಏನಾಗಬೇಕಾ ಎಲ್ಲ ತಗೋಬಹುದು ನಮ್ಮ ಹತ್ರ ಫುಲ್ ಪ್ಯಾಕೇಜ್ ಬಂದ್ಬಿಡುತ್ತೆ ಫುಲ್ ಪ್ಯಾಕೇಜ್ ಎಲ್ಲ ಸೊಲ್ಯೂಷನ್ ನಮ್ಮ ಅಂಗಡಿಗೆ ಬಂದ್ಬಿಟ್ರೆ ಎಲ್ಲ ಸಿಗ್ಬಿಡುತ್ತೆ ಸರ್ ಇವಾಗ ನೋಡಿ ನಾನು ಇವಾಗ ಒಂದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೀನಿ ನನಗಂತ ಒಂದು ಫೋನ್ ಸಿಗುತ್ತೆ ಮತ್ತೆ ನಾನು ಇವಾಗ ಗೇಮಿಂಗ್ ಆಡ್ತಾ ಇರ್ತೀನಿ ಗೇಮಿಂಗ್ ಅಂತಲೂ ಒಂದು ಫೋನ್ ಸಿಗುತ್ತೆ ಇವಾಗ ನಾನು ಫೋಟೋಗ್ರಫಿ ಮಾಡ್ತೀನಿ ಅಂದ್ರೆ ಫೋಟೋಗ್ರಫಿಗೆ ಅಂತ ಒಂದು ಫೋನ್ ಸಿಗುತ್ತೆ ಸೊ ಎಲ್ಲಾನು ಮಿಕ್ಸೆಡ್ ಆ ತರ ಫೋನ್ಸ್ ಎಲ್ಲ ಇದೆಯಲ್ಲ ನಿಮ್ಮ 100% ಓಕೆ ಆಂಡ್ರಾಯ್ಡ್ ಇದೆ ಆಪಲ್ ಫೋನ್ ಇದೆ ಓಕೆ ಓಕೆ ಸೊ ಎಲ್ಲಾ ಬ್ರ್ಯಾಂಡ್ಸು ನಿಮಗೆ ಇಲ್ಲೇ ಬಂದು ಸಿಕ್ಬಿಡುತ್ತೆ ಕ್ಯಾಶಿಫೈ ಅಂತಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಲೈಕ್ ಆನ್ಲೈನ್ ಅಲ್ಲಿ ಬರೀ ನೀವು ಫೋನ್ ಸೇಲ್ ಮಾಡ್ಬೋದಂತ ಒಂದು ಇದು ಇರ್ಬೋದು ನಿಮ್ದು ಒಂದು ಕಾನ್ಸೆಪ್ಟ್ ಬಟ್ ನಮ್ಮ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಟೋಟಲಿ 4 ಕ್ಯಾಟಗರೀಸ್ ಇದೆ ಲೈಕ್ ಫಾರ್ ಅನ್ ಎಕ್ಸಾಂಪಲ್
ಫಸ್ಟ್ ಬಂದ್ಬಿಟ್ಟು ಬೈಬ್ಯಾಕ್ ಲೈಕ್ ಹಳೆ ಫೋನ್ ನೀವು ಸೇಲ್ ಮಾಡಬಹುದು ಇನ್ಸ್ಟೆಂಟ್ ಇಮಿಡಿಯೇಟ್ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಪ್ಲಸ್ ಅದರ ಜೊತೆಗೆ ಆಫರ್ಸ್ ಕೂಡ ಇದೆ ನೀವು ಹಳೆ ಫೋನ್ ಸೇಲ್ ಮಾಡ್ತೀರಾ ಹೊಸ ಫೋನ್ ತಗೊಳ್ಳೋದಕ್ಕೆ ನಿಮಗೆ ವೌಚರ್ ಏನಾದ್ರು ಬೇಕಂದ್ರೆ 4% ಎಕ್ಸ್ಟ್ರಾ ಬರುತ್ತೆ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ 5% ಎಕ್ಸ್ಟ್ರಾ ವೌಚರ್ ಕೂಡ ಕೊಡ್ತೀರಾ ನೀವು ಸೂಪರ್ ಸೂಪರ್ ಸೊ ಇನ್ಸ್ಟೆಂಟ್ ನೀವೇನಾದ್ರು ಇವಾಗ ನೋಡಿ ನಾನು ಇವಾಗ ಮೊಬೈಲ್ ನ ತಗೊಳಕ್ ಬಂದಿಲ್ಲಪ್ಪ ನಾನು ಇವಾಗ ನನ್ನ ಮೊಬೈಲ್ ನ ಸೇಲ್ ಮಾಡಕ್ ಬರ್ತೀನಿ ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ಡಯಾಗ್ನಸ್ ಎಲ್ಲ ಮಾಡಿ ಇಮಿಡಿಯೇಟ್ ಆಗಿ ನೀವು ಮನಿನ ಕಳಿಸ್ತೀರಾ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಾ ಓಕೆ ಸ್ಪಾಟ್ ಅಲ್ಲಿ ನಿಮಗೆ ಅಕೌಂಟ್ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ನೀವೇನು OLX ಗೆಲ್ಲ ಹೋಗಿ ಒಂದು ವಾರ ವೇಟ್ ಮಾಡಿ ಯಾರು ಈ ತರ ಕಾಲ್ ಮಾಡ್ತಾರೆ ಅವ್ರು ಕಾಲ್ ಮಾಡ್ತಾರೆ ಒಂದು ಡೀಲ್ ಹೇಳ್ತಾರೆ ಎಷ್ಟು ಕಡಿಮೆ ಅದೆಲ್ಲ ಏನು ಬೇಕಾಗಿಲ್ಲ ಡೈರೆಕ್ಟ್ ಇಲ್ಲೇ ಬಂದ್ಬಿಟ್ಟು ನೀವು ಸೇಲ್ ಮಾಡಬಹುದು ಒಳ್ಳೆ ಡೀಲಿಗೆ ಇವ್ರು ಮಾಡಿಸ್ಕೊಡ್ತಾರೆ ಮತ್ತೆ ಮೊಬೈಲ್ ಕೂಡ ತಗೊಂಬೋದು ಅದು ಕೂಡ ಸೇಲ್ ಮಾಡ್ಕೊಡ್ತಾರೆ ಸ್ಪೆಷಲಿ ಫಾರ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಅವರಿಗೆ ಬೈಬ್ಯಾಕ್ ನೀವು ಲೈಕ್ ಹಳೆ ಫೋನ್ ಸೇಲ್ ಮಾಡಕ್ಕಂದ್ರೆ 150 rupees ಎಕ್ಸ್ಟ್ರಾ ಬರುತ್ತೆ ಓಕೆ 150 rupees ಎಕ್ಸ್ಟ್ರಾ ಕೂಡ ಬರುತ್ತೆ ಆ ತರ ಆಫರ್ಸ್ ಕೂಡ ಇದೆ ಸೊ ಇವತ್ತು ಫೋನ್ಸ್ ಎಲ್ಲ ನೋಡೋಣ ಬೇರೆ ಏನಾದ್ರು ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಹೆಂಗೆ ಸರ್ ಜಸ್ಟ್ ಏನಿಲ್ಲ ಸೇಲ್ ಮಾಡ್ಬೇಕಂದ್ರೆ ಬಂದ್ಬಿಟ್ಟು ಕನ್ಫ್ಯೂಸ್ ಆಗಬೇಡಿ ಇಮಿಡಿಯೇಟ್ಲಿ ಫೋನ್ ಕಂಡೀಷನ್ ಏನಿದೆ ಅದು ನೋಡ್ಬಿಟ್ಟು ಫೋನ್ ನಾವು ಮಾಡ್ಕೊಡ್ತೀವಿ ಫಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಜಸ್ಟ್ ಒಂದು ID ಪ್ರೂಫ್ ಬೇಕಾಗಿದೆ ಅಷ್ಟೇ ID ಪ್ರೂಫ್ ಒಂದು ಅಡ್ರೆಸ್ ಪ್ರೂಫ್ ಇನ್ಸ್ಟೆಂಟ್ ಇಮಿಡಿಯೇಟ್ಲಿ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಏನು ಹೆಸಿಟೇಟ್ ಮಾಡೋದಿಲ್ಲ ನಿಮ್ದು ಏನು ಅಕೌಂಟ್ ಏನು ಡೀಟೇಲ್ಸ್ ಏನು ತಗೊಂಡು ಏನು ಮಾಡೋದಿಲ್ಲ ಕಂಪ್ಲೀಟ್ ಸೆಕ್ಯೂರ್ ಆಗಿರುತ್ತೆ ನಿಮ್ದು ನಿಮ್ ಫೋನ್ ಹಳೆ ಫೋನ್ ಸೇಲ್ ಮಾಡೋದ್ಮೇಲೆ ಕೂಡ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ ನಿಮ್ ಪರ್ಸನಲ್ ಡೇಟಾ ಆಗಿರ್ಬೋದು ಏನೇ ನಿಮ್ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಫೋನ್ ಇಂದ ಏನು ನಾವು ರಿಸ್ಟೋರ್ ಮಾಡೋದು ಇಲ್ಲ ಇಮಿಡಿಯೇಟ್ಲಿ ನಿಮ್ ಮುಂದೆನೆ ಡಿಲೀಟ್ ಮಾಡಿ ನಾವು ಫೋನ್ ತಗೊಂತೀರಾ ಏನಂದ್ರೆ ಇನ್ನೊಂದು ನೀವ್ ಏನಾದ್ರು ಮೊಬೈಲ್ ಕೊಟ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಲೈಕ್ 1 week ತಗೊಳುತ್ತೆ 4 ದಿನ ತಗೊಳುತ್ತೆ ಅಂತ ನೀವೇನಾದ್ರು ಊರಲ್ಲಿ ಇದ್ರೆ ಯಾರು ಬೆಂಗಳೂರಲ್ಲೇ ಸ್ವಲ್ಪ ದೂರದಲ್ಲಿ ಇದ್ರೆ ನೀವು ಈ ಶಾಪ್ಗೆ ಬಂದ್ರೆ ನಿಮ್ಗೆ 1 day ಅಲ್ಲಿ ನಿಮ್ಗೆ ರಿಪೇರ್ ಮಾಡ್ಕೊಡ್ತಾರೆ 1 day ಅಥವಾ ನಿಮ್ಗೆ 1-2 hours ಅಲ್ಲಿ ಹೇಳ್ತಿದ್ರೆ ಅದು ಡಿಪೆಂಡ್ಸ್ ಆಗುತ್ತಾ ಹೆಂಗೆ ಅದು ಫೋನ್ ಬಂದ್ಬಿಟ್ಟು ನೋಡ್ತೀವಿ ಇಮಿಡಿಯೇಟ್ಲಿ ಫಾರ್ ಅನ್ ಎಕ್ಸಾಂಪಲ್ ಡಿಸ್ಪ್ಲೇ ಬ್ಯಾಟ್ರಿ ಮತ್ತೆ ನಿಮ್ದು ಚಾರ್ಜಿಂಗ್ ಜಾಕ್ ಕ್ಯಾಮ್ರಾ ಇದೆಲ್ಲ ಇದ್ರೆ ಇಮಿಡಿಯೇಟ್ಲಿ ಆನ್ ಸ್ಪಾಟ್ ಮಾಡ್ಕೊಳ್ಬಿಡ್ತೀವಿ ಅದು ಬಿಟ್ಟು ಮದರ್ ಬೋರ್ಡ್ ಏನ ಇಶ್ಯೂ ಇದ್ರೆ ಜಸ್ಟ್ 24 hours ಡೈಗ್ನೋಸ್ ಟೈಮ್ ತಗೊಳುತ್ತೆ 24 hours ಮೇಲೆ ಎಕ್ಸಾಕ್ಟ್ಲಿ ಏನ್ ಇಶ್ಯೂ ಇದೆ ಅಂತ ರೆಕ್ಟಿಫೈ ಮಾಡಿ ನಿಮ್ಗೆ ಹೇಳ್ತೀವಿ ಪ್ಲಸ್ ಸರ್ವಿಸ್ ಬಂದ್ಬಿಟ್ಟು ನಿಮ್ಗೆ ಡೋರ್ ಸ್ಟೆಪ್ ಸ್ಟೋರ್ ಎರಡು ಇದೆ ಮನೆಯಲ್ಲಿ ಬಂದ್ ಕೂಡ ಸರ್ವಿಸ್ ಮಾಡ್ತೀವಿ ನೀವು ಬರೋದ್ ಏನ್ ಬೇಕಾಗಿಲ್ಲ ಜಸ್ಟ್ ನಂಬರ್ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಮ್ ಟೆಕ್ನಿಷಿಯನ್ ಡೈರೆಕ್ಟ್ ಮನೆಗೆ ಕಳ್ಸಿಕೊಟ್ಟು ಅಲ್ಲೇ ಇಮಿಡಿಯೇಟ್ಲಿ ಸ್ಪಾಟ್ ಅಲ್ಲಿ ಸರ್ವಿಸ್ ಮಾಡ್ಕೊಡ್ತೀವಿ ಪ್ಲಸ್ ನಿಮ್ ಡೇಟಾದು ಏನ್ ಟೆನ್ಷನ್ ಇರಲ್ಲ ಏನಕ್ಕಂದ್ರೆ ಇಮಿಡಿಯೇಟ್ಲಿ ನಿಮ್ ಮುಂದೆನೆ ಹಾಕೊಡ್ತೀವಿ ಫೋನ್ ತಗೊಂಬರೋದು ಆತರ ಏನ್ ಇರಲ್ಲ ಇಮಿಡಿಯೇಟ್ ಆನ್ ದ ಸ್ಪಾಟ್ ಸರ್ವಿಸ್ ಮಾಡಿ ಕೊಡ್ತೀವಿ ಸೊ ನಿಮ್ ಹತ್ರ ಆಕ್ಸೆಸರೀಸ್ ಕೂಡ ಇದೆ ಆಕ್ಸೆಸರೀಸ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಹೆಂಗೆ ಆಕ್ಸೆಸರೀಸ್ ಅಂದ್ರೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಲೈಕ್ ಚಾರ್ಜರ್ ಇದೆ ಕೇಬಲ್ ಇದೆ ಬ್ಲೂಟೂತ್ ಹೆಡ್ಫೋನ್ಸ್ ಮತ್ತೆ ಚಾರ್ಜಿಂಗ್ ಕೇಬಲ್ ಕಾರ್ ಚಾರ್ಜರ್ ಬಡ್ಸ್ ಅದೆಲ್ಲ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಇದೆ ಬೋಟ್ JBL ಮತ್ತೆ ಕ್ಯಾಶಿಫೈ ನಮ್ದು ಓನ್ ಬ್ರ್ಯಾಂಡ್ ಇದೆ ಅದರಲ್ಲಿ ಸ್ಪೆಷಲಿ ಆಫರ್ ನಡೀತಾ ಇದೆ ಕರೆಂಟ್ಲಿ 3500 rupees MRP ಇದೆ 3499 rupees ಆಫ್ಟರ್ ಡಿಸ್ಕೌಂಟ್ 1099 rupees ಇದೆ ಓ ಸೂಪರ್ ಲೈಕ್ ನಿಮ್ಗೆ ತುಂಬಾನೇ ಡಿಸ್ಕೌಂಟ್ ಇದೆ ಆಲ್ಮೋಸ್ಟ್ ಸೊ ಇದು ಟ್ರಯಲ್ ಪೀಸ್ ಏನಾದ್ರೆ ಸೊ ಚೆಕ್ ಮಾಡಿ ಹೇಳ್ಬೋದು ಹೆಂಗೆ ಸೊ ಇವಾಗ ಬೀಟ್ ಸಾಂಗ್ಸ್ ಎಲ್ಲ ಹಾಕಿದ್ದೀನಿ ಅಷ್ಟು ಕ್ವಾಲಿಟಿ ಇದೆ ಆಲ್ಮೋಸ್ಟ್ ನಾನು ಇವಾಗ ನನ್ನ ಹತ್ರ ಇರೋದು ಸ್ಯಾಮ್ಸಂಗು ಮತ್ತು ಏರ್ಪೋರ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಅದಕ್ಕಿಂತ ಇದು ಡಬಲ್ ಕ್ವಾಲಿಟಿ ಇದೆ ಹಂಗೆ ಕಿವಿ ಎಲ್ಲ ಸ್ವಲ್ಪ ನೋವು ಬರ್ತಿದೆ ಆ ಥರ ಸೌಂಡ್ಸ್ ಬರ್ತಿದೆ ಇದರಲ್ಲಿ ಓಕೆ ಸೊ ಇದರಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ನೀವೇನು ಇದಕ್ಕೆ ಪವರ್ ಬ್ಯಾಂಕ್ ಏನೋ ಇದು ಒಂದು ನಿಮಿಷ ಲೈಕ್ ಇದು ಹಾಕೋದು ಬೇರೆ ಒಂದು ಸ್ವಲ್ಪ ಸೊ ಇದಕ್ಕೇನೋ ನೀವು ಪವರ್ ಬ್ಯಾಂಕ್ ಏನೋ ಇವಾಗ ಎಲ್ಲೋ ಹೋಗ್ತೀರಾ ಒಂದು ಮೊಬೈಲ್ ಏನಾದ್ರು ಚಾರ್ಜ್ ಮಾಡಬೇಕು ಚಾರ್ಜ್ ಏನಾದ್ರು ಹೊರಟೋಗಿದೆ ಏನಾದ್ರು ನೀವು ಸೆಪ್ರೇಟ್ ಪವರ್ ಬ್ಯಾಂಕ್ ಏನೋ ತೊಗೊಂಡೋಗೋದು ಬೇಡ ಸೊ ಇದರಲ್ಲೇ ನೋಡ್ತಿರ್ಬೋದು ನಿಮಗೆ ಪವರ್ ಬ್ಯಾಂಕ್ ಆಪ್ಷನ್ ಕೂಡ ಇದೆ ನೋಡ್ತಿರ್ಬೋದು ಮತ್ತು USB-C type ಕೇಬಲ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಟಾರ್ಚ್ ಕೂಡ ಇದೆ ಮತ್ತು ಇಲ್ಲಿ ನೋಡಿ ಇದರಿಂದ ನಿಮಗೆ ಈ ಕಡೆಯಿಂದ ನೋಡಿದರೆ ನಿಮಗೆ ಎಷ್ಟು ಚಾರ್ಜ್ ಅಂತ ತೋರಿಸುತ್ತೆ ಈ ಕಡೆಯಿಂದ ತೋರಿಸುತ್ತೆ ಟಚ್ ಮಾಡಿದ್ರೆ ಈ ಥರ ಟಚಿಂಗ್ ವರ್ಕ್ ಎಲ್ಲ ಕೂಡ ವರ್ಕ್ ಆಗುತ್ತೆ ಸೊ ಇದು ಎಷ್ಟು ಇದೆಲ್ಲ ನನಗೆ ಆ್ಯಕ್ಚುಲಿ ಇದ್ರಲ್ಲಿ ಪವರ್ ಬ್ಯಾಂಕ್ ಇರೋದೇ ಗೊತ್ತಿಲ್ಲ ಸುಮ್ಮನೆ ನಾರ್ಮಲ್ ನಾನು ಬ್ಲೂಟೂತ್ ಇದೆ ಅಂದ್ಕೊಂಡೆ ಬಟ್ ಇದ್ರಲ್ಲಿ ಪವರ್ ಬ್ಯಾಂಕ್ ಎಲ್ಲ ಇದೆ ಸೂಪರ್ ಆಗಿದೆ ಮಾತ್ರ ಸೊ ತೊಗೊಬೋದು ಇದನ್ನು ಒಳ್ಳೆ ಡೀಲಿಗೆ ಕೊಡ್ತಾರೆ 1099 ಅದು ಬರೀ ಈ ಮಂತ್ಗೆ ಮಾತ್ರ ಬಂದರೆ ನೀವು ಮಾತ್ರ ಈ ಥರ ಆಫರ್ ಇರೋದು ಮತ್ತೆ ನಿಮ್ದು ಇನ್ನೊಂದು ಆಕ್ಸೆಸರೀಸ್ ಕೂಡ ಒಂದು ಆಫರ್ ಅಲ್ಲಿ ಇದೆ ಅಂತ ಹೇಳಿದ್ರಿ ಇಯರ್ ಬಡ್ಸ್ ಹೌದು ಇದು ಬಂದ್ಬಿಟ್ಟು ನೆಕ್ ಬ್ಯಾಂಡ್ ಅಂತ ಇದು ಹೊಸ ಮಾಡೆಲ್ ನಮ್ದು ಲಾಂಚ್ ಆಗಿರೋದು ಸೇಮ್ ಅದು ಬಂದ್ಬಿಟ್ಟು ಲೈಕ್ ನೆಕ್ ಬ್ಯಾಂಡ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೆನಿಫಿಟ್ ಏನಂದ್ರೆ ನೀವು ಟ್ರಾವೆಲಿಂಗ್ ಮಾಡುವಾಗ ಮ್ಯಾಕ್ಸಿಮಮ್ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಇದು ಬಂದ್ಬಿಟ್ಟು ಬೆನಿಫಿಟ್ ಏನಂದ್ರೆ ನಿಮ್ ಕಾಲರ್ ಒಳಗಡೆ ಹೋಗುತ್ತೆ ಫಸ್ಟ್ ಪೊಲೀಸ್ ಅವ್ರು ಇಟ್ಕೊಳ್ಳಲ್ಲ ಅದೊಂದು ಬೆನಿಫಿಟ್ ಸೆಕೆಂಡ್ ಬೆನಿಫಿಟ್ ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ ಬ್ಯಾಟ್ರಿ ಪ್ಲಸ್ ವಾಯ್ಸ್ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ ಮ್ಯಾಗ್ನೆಟ್ ತರನೂ ಇದೆ ಒಂಥರ ಓಕೆ
ಸೊ ಕಂಫರ್ಟ್ ಕೂಡ ಚೆನ್ನಾಗಿದೆ, ಚೆನ್ನಾಗಿದೆ. ರಬ್ಬರ್ ಬಡ್ಸ್ ಬರುತ್ತೆ, ಫ್ಲೆಕ್ಸಿಬಲ್, ನೀವು ಎಷ್ಟೇ ಇದ್ ಮಾಡಿದ್ರು ಕೂಡ ಒಡೆದೋಗಲ್ಲ. ನೀವು ನಾರ್ಮಲ್ ಆಗಿ ಬೇರೆ ಇದ್ರಲ್ಲಿ ಬಂದ್ಬಿಟ್ಟು ವೈರ್ ಎಲ್ಲ ತಗೊಂಡ್ರೆ ಅದು ಇದಾಗ್ಬಿಡುತ್ತೆ. ಪ್ಲಸ್ ಇದಕ್ಕೆ ಯಾವ್ದೇ ಆಕ್ಸೆಸರೀಸ್ ತಗೊಳ್ಳಿ, ನಮ್ಮ ಹತ್ರ 6 months ವಾರಂಟಿ ಇರುತ್ತೆ. 6 months ವಾರಂಟಿ, ಇದಕ್ಕೂ 6 months ವಾರಂಟಿ, ಎಲ್ಲ ಬ್ರ್ಯಾಂಡ್ಗೂ 6 months ವಾರಂಟಿ ಇರುತ್ತೆ. ಸೂಪರ್, ಓಕೆ, ಫೈನ್ ಸರ್. ಇವಾಗ ಡೈರೆಕ್ಟ್ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ, ಫೋನ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳೋಣ, ಬನ್ನಿ ಇಂದ ಸ್ಟಾರ್ಟ್ ಮಾಡ್ಕೊಂಡೋಗೋಣ. ಸರ್, ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 4500 ಇಂದ ಸ್ಟಾರ್ಟ್ ಆಗುತ್ತೆ. ಇದ್ಯಾವ್ದು ಐಫೋನ್ ತರ ಕಾಣಿಸ್ತಿದೆ? Redmi 4 ಅಂತ ಸರ್ ಇದು. ಓಕೆ, ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೋನ್ ರೆಡ್ಮಿಯಲ್ಲಿ, ಒನ್ ಆಫ್ ದ ಬೆಸ್ಟ್ ಡ್ಯೂರಬಲ್ ಫೋನ್ ಇದು. ಡ್ಯೂರಬಲ್ ಮೆಟಲ್ ಬಾಡಿ ಬರುತ್ತೆ, 3GB RAM, 32GB ವಿತ್ ಫಿಂಗರ್ ಪ್ರಿಂಟ್, ಒಳ್ಳೆ ಬ್ಯಾಟ್ರಿ ಬರುತ್ತೆ, 3600 mAh ಬ್ಯಾಟ್ರಿ ಬರುತ್ತೆ ವಿತ್ ಇನ್ಫ್ರಾರೆಡ್, ರಿಮೋಟ್ ಕೂಡ ಆಪ್ಷನ್ ಯೂಸ್ ಮಾಡಬಹುದು. ಈ ಫೋನ್ಸ್ ನಿಮ್ಗೆ ಬಂದ್ಬಿಟ್ಟು ಸ್ಪೆಷಲಿ ಬೆನಿಫಿಟ್ ಏನಂತಂದ್ರೆ, ಇವಾಗ ಎಲ್ಲಾ ಮನೆಯಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದಾರೆ. ಸೊ ಆನ್ಲೈನ್ ಕ್ಲಾಸಸ್ಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೋನ್. ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮನೆಯಲ್ಲಿ ಪ್ಯಾರೆಂಟ್ಸ್ ಏನ್ ವರಿಡ್ ಮಾಡಿರ್ತಾರೆ ಅಂದ್ರೆ, ಫೋನ್ ತಡೆದ್ ಕೊಡಿಸ್ಬಿಟ್ರೆ ಆನ್ಲೈನ್ ಅಲ್ಲಿ ನೋಡ್ತಾರೆ, ಮತ್ತೆ ಗೇಮ್ಸ್ ಆಡ್ತಾರೆ. ಅವ್ರಿಗೆ ಬಂದ್ಬಿಟ್ಟು ಸ್ಪೆಷಲಿ ಎಂಟ್ರಿ ಲೆವೆಲ್ ಮಾಡೆಲ್ಸ್. ಪ್ಲಸ್ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನಿಮಗೆ ಲೈಕ್ ಸ್ವಲ್ಪ ಹೈಯರ್ ಬೇಕು ವಿತ್ ಕ್ಯಾಮ್ರಾ ಕ್ಲಾರಿಟಿನೂ ಸ್ವಲ್ಪ ಬೇಕಂದ್ರೆ, ಇದು ಬರುತ್ತೆ 6500. ಯಾವ್ದು? ಇದು Redmi 6 ಅಂತ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡ್ಯುಯಲ್ ಕ್ಯಾಮರಾ, ಫಿಂಗರ್ ಪ್ರಿಂಟ್, ಪ್ಲಸ್ ನಿಮ್ಗೆ ಯಾವ್ದೇ ಫೋನ್ ತಗೊಳ್ಳಿ, ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ, ವಿತೌಟ್ ಎನಿ ಸ್ಕ್ರಾಚಸ್. ಯಾವ್ದೇ ಫೋನ್ ತಗೊಳ್ಳಿ, ನಿಮ್ಗೆ 6 months ವಾರಂಟಿ ಬರುತ್ತೆ. ಎಲ್ಲಾ ಫೋನ್ಸ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ, ವಿತೌಟ್ ಎನಿ ಸ್ಕ್ರಾಚಸ್. ನಮ್ ಲೈಕ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ, ಎಲ್ಲ 32 point ಚೆಕ್ ಆಗಿ ಬರುತ್ತೆ. ಓಕೆ, ನಮ್ಮ ಹತ್ರ 32 point ಚೆಕ್ ಆಗಿ ಬರುತ್ತೆ, 6 months ವಾರಂಟಿ. ಪ್ಲಸ್ ನಿಮ್ಗೆ ಬಂದ್ಬಿಟ್ಟು 1 month ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಸೊ ಇಲ್ಲಿ ನೋಡಿ, 32 ಚೆಕ್ ಮಾಡಿರ್ತಾರೆ, 6 months ವಾರಂಟಿ, 1 month ರಿಪ್ಲೇಸ್ಮೆಂಟ್ ವಾರಂಟಿ. ಸೊ 32 ಚೆಕ್ಸ್ ಅಂದ್ರೆ ಮೇನ್ ಯಾವ್ದೆಲ್ಲ ಚೆಕ್ ಮಾಡ್ತಾರೆ ಸರ್? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಡಿಸ್ಪ್ಲೇ, ಫೋನ್ ನಲ್ಲಿ ಇರೋದು ಕಣ್ ಬಂದ್ಬಿಟ್ಟು ಡಿಸ್ಪ್ಲೇ, ಡಿಸ್ಪ್ಲೇನೆ ಚೆಕ್ ಮಾಡ್ತಾರೆ. ಬ್ಯಾಟ್ರಿ ಪ್ಲಸ್ ಮದರ್ ಬೋರ್ಡ್ ಅಲ್ಲಿ ಕ್ಯಾಮ್ರಾ, ಇಶ್ಯೂ ಇದ್ರೆ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ರಿಸೀವರ್, ಚಾರ್ಜಿಂಗ್ ಜಾಕ್, ಫ್ಲಾಶ್, ಮೈಕು, ಮಿಕ್ಕಿ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿ 32 point ಚೆಕ್ ಮಾಡಿ ಹೀಟಿಂಗ್ ಟೆಂಪರೇಚರ್ ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಶಿಪ್ಪಿಂಗ್ ಸೇಲ್ಸ್ ಗೆ ಬರೋದು. ಓಕೆ ಸರ್, ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ? ಇದು 4500. ಓಕೆ, ಇದು ಬಂದ್ಬಿಟ್ಟು 6500. ಸೂಪರ್. ಸೊ ಇದು ಯಾವ್ದು? ಎಲ್ಲಾನು ಹೊಸ ತರನೇ ಕಾಣಿಸ್ತಿದೆ. ಹಾ ಸರ್, ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ ಲೈಕ್ ನಮ್ಮ ಹತ್ರ ಬೇರೆ ಬೇರೆ ಕ್ಯಾಟಗರೀಸ್ ಬರುತ್ತೆ. ಓಪನ್ ಬಾಕ್ಸ್ ಅಂತ ಇರುತ್ತೆ, ರಿಫರ್ಬಿಶ್ ಅಂತ ಇರುತ್ತೆ, ಪ್ಲಸ್ ಗುಡ್ ಕಂಡೀಷನ್ ಅಂತ ಇರುತ್ತೆ, ಬೇರೆ ಬೇರೆ ಕ್ಯಾಟಗರೀಸ್. ಡಿಪೆಂಡ್ಸ್ ಅಪಾನ್ ಪ್ರೈಸ್ ಅಂಡ್ ಹೆಂಗೆ ಕೇಳ್ತಾರೆ ಅಂತ. ಓಕೆ, ಇದೆ ಎರಡು ಸರ್ ಹೆಂಗೆ? ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ A21S ಅಂತ ಲೇಟೆಸ್ಟ್ ಮಾಡಲ್, ಸ್ಯಾಮ್ಸಂಗ್ ಲವರ್ಗೆ ಎಸ್ಪೆಷಲಿ. ಸ್ಯಾಮ್ಸಂಗ್ ಯೂಸರ್ ಬಂದ್ಬಿಟ್ಟು ಐಫೋನ್ ಯೂಸರ್ ತರ, ಸ್ಯಾಮ್ಸಂಗ್ ಯೂಸ್ ಮಾಡ್ತಾ ಇರೋರು ಬೇರೆ ಬ್ರ್ಯಾಂಡ್ ಇಷ್ಟ ಆಗಲ್ಲ. ಹೌದು, ಇದು ಬಂದ್ಬಿಟ್ಟು ಲೇಟೆಸ್ಟ್ ಮಾಡಲ್, ಇದು ಬಂದ್ಬಿಟ್ಟು ಜಸ್ಟ್ 11999 ಗೆ ಬರುತ್ತೆ. 11999 ವಿತ್ 1 2 3 4 ನಾಲ್ಕು ಕ್ಯಾಮ್ರಾ ಇದೆ, 4 ಕ್ಯಾಮ್ರಾ, ಫಿಂಗರ್ ಪ್ರಿಂಟ್ ಇದೆ, ಫೇಸ್ ವೈಡ್ ಆಂಗಲ್ ಇದೆಯಲ್ಲ, ಮೋಸ್ಟ್ಲಿ ವೈಡ್ ಆಂಗಲ್ ಇದೆ. ಪ್ಲಸ್ ನಿಮ್ಗೆ ಪಂಚುವಲ್ ಕ್ಯಾಮ್ರಾ ಬರುತ್ತೆ, 6.7 inches ಸ್ಕ್ರೀನ್, ಪ್ರೊಸೆಸರ್ ಚೆನ್ನಾಗಿದೆ ನಿಮ್ಗೆ, ಬ್ಯಾಟ್ರಿ 5000 mAh ಬ್ಯಾಟ್ರಿ ಬರುತ್ತೆ. ಓಕೆ, ಪ್ರೈಸ್ ಏನ್ ಸರ್ ಇದು? ಅದು ಇವಾಗ ಎಷ್ಟಿದೆ ಮಾರ್ಕೆಟ್ ಪ್ರೈಸ್? ಹೊಸ ಬಂದ್ಬಿಟ್ಟು ಪ್ಲಸ್ ಯೂಟ್ಯೂಬ್ ಕಸ್ಟಮರ್ಸ್ ಗೆ ಸ್ಪೆಷಲಿ ನಿಮ್ ಸಬ್ಸ್ಕ್ರೈಬರ್ ಮತ್ತೆ ವ್ಯೂವರ್ಸ್ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಬಂದ್ಬಿಟ್ಟು ನಮ್ಮ ಹತ್ರ 500 to 600 rupees ಡಿಸ್ಕೌಂಟ್ ಬರುತ್ತೆ. ಸೂಪರ್. ಓಕೆ, ಸೊ ತುಂಬಾ ಜನ ಹುಡುಕಿರ್ತೀರಾ, ಲೈಕ್ ಒನ್ ಪ್ಲಸ್ ಬೇಕಾಗುತ್ತೆ, ಓಪೋ ಬೇಕಾಗುತ್ತೆ, ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಸು ಇದೆ, ಗೇಮಿಂಗ್ ಆಗಲಿ, ಕ್ಯಾಮ್ರಾ ಆಗಲಿ, ಆಲ್ಮೋಸ್ಟ್ ಎಲ್ಲಾ ಫೋನ್ಸು ಇದೆ. ಇಲ್ಲಿ ಸ್ವಲ್ಪ ಮಿಡ್ ಸೆಗ್ಮೆಂಟ್ ಪ್ರೀಮಿಯಂ ಫೋನ್ಸ್ ಅಂತಾನೆ ಹೇಳ್ಬೋದಲ್ಲ ಸರ್? ಹೌದು, ಎಕ್ಸಾಕ್ಟ್ಲಿ. ಓಕೆ ಓಕೆ ಸರ್, ಇವಾಗ ಸ್ಟಾರ್ಟಿಂಗ್ ಇಂದ ಅಲ್ಲಿಂದ ತಗೊಳ್ಳೋಣ, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು iPhone 7. ಓಕೆ, 32 GB. ಇದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 13999 ಆಗುತ್ತೆ. ಬ್ರ್ಯಾಂಡ್ ನ್ಯೂ ಮಿಂಟ್ ಕಂಡೀಷನ್ ಇರುತ್ತೆ, ವಿದೌಟ್ ಎನಿ ಸ್ಕ್ರಾಚಸ್. ಇದು iPhone 6. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಐಫೋನ್ ಯೂಸ್ ಮಾಡಬೇಕು, ಆ ಲೋಗೋ ಇಟ್ಕೊಂಡಿರ್ಬೇಕು. ಅವ್ರಿಗೆ ಬಂದ್ಬಿಟ್ಟು ಈ ಫೋನ್ ಬಂದ್ಬಿಟ್ಟು ಬೆಸ್ಟ್, ಸುಮ್ನೆ ಕಾಲ್ಸ್ ಗೆ ಇಟ್ಕೊಳ್ಳೋಣ, ಒಂದು ಸ್ಟ್ಯಾಂಡ್ ಬೈ ಫೋನ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಓಕೆ, ಇದು ಪ್ರೈಸ್ ಜಸ್ಟ್ 9999. ಓಕೆ, ಪ್ಲಸ್ ಫಾರ್ ಅನ್ ಎಕ್ಸಾಂಪಲ್, ಯಾರಾದ್ರೂ ಗೇಮಿಂಗು ಮತ್ತೆ ಆನ್ಲೈನ್ ಗೇಮಿಂಗ್ ಪಬ್ಜಿ ಆಡೋರು ಇಷ್ಟ ಪಡ್ತಾರೆ ಜಾಸ್ತಿ ಜನ, ಪ್ಲಸ್ ಪ್ರೊಸೆಸರ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಡಿಸ್ಪ್ಲೇ ಚೆನ್ನಾಗಿರ್ಬೇಕು ಅಂತಾರೆ, ಅವ್ರಿಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 1 Plus 6 ಅಂತ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ವಿತೌಟ್ ಎನಿ ಸ್ಕ್ರಾಚಸ್, 6GB RAM, 64GB ಇದು. ಎಕ್ಸಾಕ್ಟ್ಲಿ ಸರ್, ವಿತೌಟ್ ಎನಿ ಸ್ಕ್ರಾಚಸ್ ಬರುತ್ತೆ ನಿಮ್ಗೆ.
ಇದು ಬಂದ್ಬಿಟ್ಟು ಇದು ಅದಾದ್ಮೇಲೆ ನಿಮ್ಗೆ ಹೈಯರ್ ಮಾಡೆಲ್ ಬೇಕಂದ್ರೆ ಒನ್ ಪ್ಲಸ್ 60 ಇದೆ ವಿತ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್. ಇದು ನಿಮ್ ನೋಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ವಿತೌಟ್ ಎನಿ ಸ್ಕ್ರಾಚಸ್, ಏನು ಇಲ್ಲ. ಪ್ಲಸ್ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಇದರಲ್ಲಿ. ಪ್ರೊಸೆಸರ್ 845 ಪ್ರೊಸೆಸರ್ ಬರುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, 48 ಮೆಗಾಪಿಕ್ಸೆಲ್ ಬ್ಯಾಕ್ ಕ್ಯಾಮರಾ, ಕ್ಯಾಮರಾ ಮತ್ತೆ ಪ್ರೊಸೆಸರ್ ಗೇಮಿಂಗ್ ಡಿಸ್ಪ್ಲೇ ಎಲ್ಲ ಒಂದೇ. ಸೂಪರ್. ಒನ್ ಪ್ಲಸ್ ಬಂದ್ಬಿಟ್ಟು ತುಂಬಾ ಇವಾಗ ಹಾಟ್ ಸೆಲ್ಲಿಂಗ್ ಇರೋದು ಮಾರ್ಕೆಟ್. ಐಫೋನ್ ಬಿಟ್ರೆ ಒನ್ ಪ್ಲಸ್ ಪ್ರಿಫರ್ ಮಾಡ್ತಾರೆ ತುಂಬಾ ಜನ. ಸೊ ಒಳ್ಳೆ ಬಜೆಟ್ಗೆ ಒಳ್ಳೆ ಫೀಚರ್ಸ್ ಒಳ್ಳೆ ಫೀಚರ್ಸ್ ಬರ್ತದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಒನ್ ಪ್ಲಸ್ 60 ಜಸ್ಟ್ 17,999 ಅಲ್ಲಿ ಬರುತ್ತೆ. ಓಕೆ, ಅದು ಒರಿಜಿನ್ ಸ್ಟಾರ್ಟಿಂಗ್ ಬಂದಾಗ 45. ಹೌದು, 45 ಇತ್ತು. ಓಕೆ ಓಕೆ, ಸೂಪರ್. ಸ್ಟಾಪ್ ಆಗುವಾಗ ನಿಮ್ಗೆ 41,000 ಇತ್ತು ಸ್ಟಾಪ್ ಆಗುವಾಗ. ಓಕೆ ಸರ್, ನೆಕ್ಸ್ಟ್ ಫೋನ್ ಸರ್. ಇನ್ನು ನಿಮ್ಗೆ ಇದೆ ರಿಯಲ್ಮಿ ಇದೆ ನೋಡಿ. ರಿಯಲ್ಮಿ ಇದೆ ಇದು 4 ಕ್ಯಾಮರಾ ಸ್ಕ್ವಾಡ್ ಕ್ಯಾಮರಾ ಜೊತೆಗೆ 48 ಮೆಗಾಪಿಕ್ಸೆಲ್ ಪಂಚ್ ಹೋಲ್ ಇನ್ ಡಿಸ್ಪ್ಲೇ ಫಿಂಗರ್ ಕ್ಯಾಮರಾ ಬರುತ್ತೆ, ಪ್ಲಸ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗು, ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಪ್ಲಸ್ ಆಕ್ಟೋಕೋರ್ ಪ್ರೊಸೆಸರು, ಸ್ನಾಪ್ ಡ್ರ್ಯಾಗನ್ ನಿಮ್ಗೆ ಬರೋದು ಇದರಲ್ಲಿ ಕೂಡ. ಪ್ಲಸ್ ಮಿಡ್ ಸೆಗ್ಮೆಂಟ್ ಫೋನ್ ಬೇಕಂದ್ರೆ ಲೇಟೆಸ್ಟ್ ಮಾಡೆಲ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವಿವೋ ಇದೆ Y91, ಇದನ್ನು ಸ್ಪೆಷಲಿ ಫಾರ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಅಲ್ಲಿ ಅಂದ್ರೆ ವಿವೋ ಓಪೋ ಅಂದ್ರೆ ಜಾಸ್ತಿ ಜನ ಅದು ಫೇಸ್ ಬ್ಯೂಟಿ ಅದೆಲ್ಲ ಯೂಸ್ ಮಾಡೋದಕ್ಕೆ ತಗೊಳ್ತಾರೆ. ಸೊ ಇದನ್ನು ಇದೆ ವಿವೋ V15 ಇದು ನೋಡಿ, ಪಾಪ್ಅಪ್ ಕ್ಯಾಮರಾ ಜೊತೆಗೆ ಆಪ್ಷನ್ ಬರುತ್ತೆ ನಿಮಗೆ. ಇದು ಕ್ಯಾಮ್ರಾ ನೋಡಿ ಹೆಂಗ್ ಬರ್ತಿದೆ ಆನ್ ಮಾಡಿದ ತಕ್ಷಣ. ಪಾಪ್ ಅಪ್ ಕ್ಯಾಮ್ರಾ ಇದು ಕ್ಯಾಮ್ರಾ ವಿತ್ AI ಫೇಸ್ ಬ್ಯೂಟಿ, ಪ್ಲಸ್ 6GB RAM, 64GB ಇದರಲ್ಲಿ ಕೂಡ ಟ್ರಿಪಲ್ ಕ್ಯಾಮ್ರಾ. ಪ್ಲಸ್ ಇದರಲ್ಲಿ ನಿಮ್ಗೆ ಬೆನಿಫಿಟ್ ವಿವೋ ಅಲ್ಲಿ ಏನಂದ್ರೆ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಸೆಲ್ಫಿ ಬರುತ್ತೆ, ಸೆಲ್ಫಿ ಅಲ್ಲಿ ಪಿನ್ ಜೂಮ್ ಬರುತ್ತೆ. ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ಕೂಡ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಜೂಮ್ ಮಾಡಕ್ಕಾಗಲ್ಲ. ವಿವೋದು ಒಂದು ಸ್ಪೆಷಾಲಿಟಿ ಅದು. ಅದಾದ್ಮೇಲೆ ನೋಕಿಯಾ ಇದೆ. ತುಂಬಾ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ, ಗೂಗಲ್ ಫೋನ್ ಬೇಕು, ಗೂಗಲ್ ಪಿಕ್ಸೆಲ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಬಂದು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಇದು. ಏನಕ್ಕಂದ್ರೆ ನೋಕಿಯಾ ಬರ್ತಾ ಇರೋದು ಪ್ಯೂರ್ ಆಂಡ್ರಾಯ್ಡ್ ಸ್ಟಾಕ್. ಇದರಲ್ಲಿ ನಿಮ್ಗೆ ಪ್ರೊಸೆಸರ್ ಕೂಡ 675 ಇದೆ, ನೋಕಿಯಾ 6.1 Plus. ಇದು ಡ್ಯುಯಲ್ ಕ್ಯಾಮರಾ ವಿತ್ ಝೀಸ್ ಲೆನ್ಸ್. ಝೀಸ್ ಲೆನ್ಸ್ ನಿಮ್ಗೆ ಗೊತ್ತು, ಡೇ ಒನ್ ಇಂದಾನು ನೋಕಿಯಾ ಝೀಸ್ ಲೆನ್ಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ಯಾಮರಾ ಕ್ಲಾರಿಟಿ ಬರುತ್ತೆ. ಪ್ಲಸ್ ಗೊರಿಲ್ಲಾ ಗ್ಲಾಸ್ ಇದೆ ಫ್ರಂಟ್ ಅಂಡ್ ಬ್ಯಾಕ್, ಇದು ನಾಚ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್, 4000 mAh ಬ್ಯಾಟರಿ, ಇದರಲ್ಲಿ ಕೂಡ ಟೈಪ್ ಸಿ ಚಾರ್ಜಿಂಗ್ ಎಲ್ಲ ಇದೆ. ಇದು ನಿಮ್ಗೆ Z1 Pro ಇದೆ. ಅದೆಷ್ಟು ಸರ್ ಪ್ರೈಸ್? ಇದು ನಿಮ್ಗೆ ಜಸ್ಟ್ 7,999. 6GB RAM, 64GB ಇದು. ವಾರಂಟಿ? ವಿತ್ ವಾರಂಟಿ? ವಿತ್ ವಾರಂಟಿ. ನೀವು ಯಾವುದೇ ಫೋನ್ ತಗೊಳ್ಳಿ ನಮ್ಮ ಹತ್ರ, ಇವನ್ ವಾರಂಟಿ ಫೋನೇ ಅಂತ ಇಲ್ಲ, ನೀವು ಆಕ್ಸೆಸರೀಸ್ ತಗೊಳ್ಳಿ ನಮ್ಮ ಹತ್ರ. ಸ್ಪೀಕರ್ಸ್ ಇದೆ, ಬ್ಲೂಟೂತ್ ಸ್ಪೀಕರ್ಸ್ ತಗೊಳ್ಳಿ ನಮ್ಮ ಹತ್ರ, ಫೋನ್ ಸರ್ವಿಸ್ ಮಾಡಿ, ಏನೇ ಇದ್ರೂ 6 Months ವಾರಂಟಿ. ಸರ್ವಿಸ್ ಗೆ ವಾರಂಟಿ ಕೊಡ್ತೀವಿ. ಸರ್ವಿಸ್ ಗೆ ಕೂಡ 6 Months ವಾರಂಟಿ. ಓಕೆ ಓಕೆ ಓಕೆ. ಸ್ಕ್ರೀನ್ ಗೆ ಬೇಕಾದೆಲ್ಲ ಪಾರ್ಟ್ಸ್ ಗೆ 3 Months ವಾರಂಟಿ ಬರುತ್ತೆ. ಸರ್, ಇವಾಗ ಎಷ್ಟೊಂದು ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವಾಗ ನಾವು ಒಂದು ಯೂಸ್ಡ್ ಮೊಬೈಲ್ನ ತಗೊಂತೀವಿ, ಅದಕ್ಕೆ ಎಲ್ಲಾನು ಇವಾಗ ಚಾರ್ಜರ್ ಸಿಗುತ್ತಾ, ಇಯರ್ಫೋನ್ ಸಿಗುತ್ತಾ, ಬಾಕ್ಸ್ ಸಿಗುತ್ತಾ ಅಂತೆಲ್ಲ ಕೇಳ್ತಾರೆ, ಅದ್ರ ಬಗ್ಗೆ ಹೆಂಗೆ ಸರ್? ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಫೋನ್ ತಗೊಳ್ಳಿ, ಅದ್ರ ಜೊತೆಗೆ ಚಾರ್ಜರ್ ಬರುತ್ತೆ. ಇವಾಗ ನಿಮ್ಗೆ ಗೊತ್ತು, ಹೊಸ ಫೋನ್ಸ್ ಅಲ್ಲೇ ಇಯರ್ಫೋನ್ಸ್ ಬರ್ತಾ ಇಲ್ಲ, ಸೊ ಇಯರ್ಫೋನ್ಸ್ ಬರಲ್ಲ. ಬಟ್ ಸ್ಟಿಲ್ ನಮ್ಮ ಹತ್ರ ಕಾಂಪ್ಲಿಮೆಂಟರಿ ಆಫರ್ ಇದೆ, ನೆಕ್ ಬ್ಯಾಂಡ್ ಆಫರ್ ಜಸ್ಟ್ ಅಟ್ 1,999 rupees ಅಲ್ಲಿ ಸಿಗ್ಬಿಡುತ್ತೆ ನೆಕ್ ಬ್ಯಾಂಡ್. ಸೂಪರ್. ಪ್ಲಸ್ ಇನ್ನೊಂದು ಬೆನಿಫಿಟ್ ಏನಿದೆ ಅಂದ್ರೆ, ಯಾವುದೇ ಫೋನ್ ತಗೊಳ್ಳಿ ನೀವು, ವಿತ್ ಚಾರ್ಜರ್ ಬರುತ್ತೆ. ವಿತ್ ಚಾರ್ಜರ್, ಅದು ಯಾವ ತರ ಚಾರ್ಜರ್ ಅಂತ ನೀವು ತೋರಿಸ್ಬಿಡಿ ಸರ್. ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನೀವು ಯಾವ್ದಾದ್ರು ರಿಯಲ್ಮಿ ಇದು ರಿಯಲ್ಮಿದೆ ತಗೊಂಡ್ರೆ, ನಮ್ ಕಂಪನಿ ಇದೆ ಬಾಕ್ಸ್, ಸೊ ಇದರಲ್ಲಿ ಕೂಡ ನಿಮ್ಗೆ ಎಲ್ಲ ಪಾಯಿಂಟ್ಸ್ ಮೆನ್ಷನ್ ಆಗಿರುತ್ತೆ, ಲೈಕ್ 32 points, ವಾರಂಟಿ, ಹೆಸರು ಕೂಡ ಸೇಮ್ ನಾರ್ಮಲ್ ಯಾವ ಫೋನ್ ತಗೊಳ್ತೀರ ಅದರದ್ದು ಬಂದ್ಬಿಟ್ಟು ನಿಮ್ಗೆ ಪಿನ್ ಬರುತ್ತೆ, ಇಜೆಕ್ಟರು, ಪ್ಲಸ್ ನಿಮ್ಗೆ ವಾರಂಟಿ ಕಾರ್ಡ್. ವಾರಂಟಿ ಕಾರ್ಡ್ ತೋರಿಸಿ. ವಾರಂಟಿ ಕಾರ್ಡ್, ಓಕೆ. ಸೊ ವಾರಂಟಿ ಕಾರ್ಡ್ ನೋಡಿ ಈ ತರ ಇದೆ ನಿಮ್ಗೆಲ್ಲಾನು. ಓಕೆ, ಪ್ಲಸ್ ನಿಮ್ಗೆ ಚಾರ್ಜರ್ ನೋಡಿ, 5 watts 2 amps. ಪ್ಲಸ್ ನಿಮ್ಗೆ ಇದು ಬೆನಿಫಿಟ್ ಏನಂದ್ರೆ, ಚಾರ್ಜರ್ ಅಂದ್ರೆ ಇದಕ್ಕೆ ಕೂಡ ನಿಮ್ಗೆ 3 months ವಾರಂಟಿ ಬರುತ್ತೆ, ಹಂಗೆ ಕೊಡಲ್ಲ. ಪ್ಲಸ್ ಕೇಬಲ್ ಕೂಡ ಬರುತ್ತೆ, ನೀವು ಯಾವ ಫೋನ್ ತಗೊಳ್ತೀರಾ ಅದ್ರದ್ದು ಕೇಬಲ್. ಟೈಪ್ ಸಿ ಇದ್ರೆ ಟೈಪ್ ಸಿ, USB ಇದ್ರೆ USB, ಲೈಟ್ನಿಂಗ್ ಇದ್ರೆ ಲೈಟ್ನಿಂಗ್. ಚಾರ್ಜರ್ ಬರಲ್ಲ, ನೀವು ಚಾರ್ಜರ್ ಎಲ್ಲ ಕೂಡ ಕೊಡ್ತಾ ಇದೀರಾ. ಸೊ ಬಾಕ್ಸ್ ಎಲ್ಲ ನೋಡ್ಕೊಂಡ್ರಿ. ಬೇರೆ ಈ ಐಫೋನ್ ಯಾವ್ದೋ ಒಂದಿದೆ, ಐಫೋನ್ 11 Pro. ಇದು 11 Pro, ಇದು ಬಂದ್ಬಿಟ್ಟು 64GB. ಓನ್ಲಿ ಅಟ್ 69,999. ಸೂಪರ್. ಟ್ರಿಪಲ್ ಕ್ಯಾಮರಾ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಇದನ್ನು ಕೂಡ ಒಂದು ಸ್ಕ್ರಾಚ್ ಇಲ್ಲ, ಏನಿಲ್ಲ ನಿಮಗೆ. ಸರ್, ಹೆಂಗೆ ಅದು ಆಲ್ಮೋಸ್ಟ್ ಎಲ್ಲಾನು ಸ್ಕ್ರಾಚ್ ಇಲ್ಲದೆ, ಡೆಂಟ್ಸ್ ಇಲ್ಲದೆ, ಅದೇ ಮ್ಯಾಕ್ಸಿಮಮ್ ನಾವು ಸ್ಟೋರ್ಸ್ಗೆ ತೊಗೊಂಬರೋದು ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದ್ರೆ ಮಾತ್ರ ನಾವು ಸೆಲ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಫೋನ್ ಇವಾಗ ಫಾರ್ ಆನ್ ಎಕ್ಸಾಂಪಲ್ ಸ್ಪೆಷಲಿ ಇನ್ ಐಫೋನ್ಸ್ ನಿಮಗೆ
ಯೂಸ್ ಮಾಡ್ತಾ ಮಾಡ್ತಾರ ಬ್ಯಾಟ್ರಿ ಹೆಲ್ತ್ ಕಡಿಮೆ ಆಗ್ತಾ ಹೋಗುತ್ತೆ. ಐಫೋನ್ ಯೂಸರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು. ಸೊ ನಮ್ಮ ಹತ್ರ ಬಂದ್ಬಿಟ್ಟು ನಾವು ಏನ್ ಮಾಡ್ತೀವಿ 32 points ಚೆಕ್ ಮಾಡ್ತೀವಲ್ಲ, ಅವಾಗ ನಾವು ಚೆಕ್ ಮಾಡ್ಬಿಟ್ಟು ಅದಾದ್ಮೇಲೆ ಫೋನ್ ತಗೊಂಡ್ಬರೋದು. ಸ್ಕ್ರಾಚಸ್ ಎಲ್ಲ ಜಾಸ್ತಿ ಇದ್ರೆ ನಾವು ಕಸ್ಟಮರ್ಗೆ ಪ್ರಿಫರ್ ಮಾಡಲ್ಲ, ಸೇಲ್ ಮಾಡೋದಕ್ಕೂ ನಾವು ಇಷ್ಟ ಪಡಲ್ಲ. ಬಟ್ ಸ್ಟಿಲ್ ಇನ್ ಕೇಸ್ ಏನಾದ್ರು ಒಂದೆರಡು ಸ್ಕ್ರಾಚಸ್ ಬಂದ್ರೂ ಕೂಡ ಅದಕ್ಕೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ, ಅದು ಡಿಸ್ಕೌಂಟ್ ಇರುತ್ತೆ. ಓಕೆ ಸರ್, ಇವಾಗ ಇಲ್ಲಿ ಇರೋದೆಲ್ಲ ಕಂಪ್ಲೀಟ್ ಆಗಿದೆಯಾ ಹಿಂಗೆ ಸರ್ ಡೀಟೇಲ್ಸ್ ಎಲ್ಲ? ಹಾ ಸರ್, ಕಂಪ್ಲೀಟ್ ಆಗಿದೆ. ಇನ್ನೊಂದು ನಮ್ಮ ಹತ್ರ ಹೊಸ ಕ್ವಾಂಟಿಟಿ ಬಂದಿದೆ, ಹೊಸ ಸ್ಟಾಕ್ಸ್ ಬಂದಿದೆ. ಲೈಕ್ ಐಫೋನ್ ಎಕ್ಸ್ಕ್ಲೂಸಿವ್ ಐಫೋನ್ ಯೂಸರ್ಸ್ ಯಾರ್ಯಾರು ಇದ್ದೀರಾ, ಎಷ್ಟೊಂದು ಜನ ಕಂದ ಅಂದ್ರೆ ಆಪಲ್ ಫೋನ್ಸ್ ಇವಾಗ ನೋಡಿ, ನಾರ್ಮಲ್ ತಗೊಂಡ್ರೆ ನಮ್ಗೆ ಒಂದು 60,000-70,000 ಇರುತ್ತೆ. ಬಟ್ ಅದೇ ನಾವು ಯೂಸ್ಡ್ ತಗೊಂಬೋದು, ಬಟ್ ಯೂಸ್ ತಗೊಂಡ್ರೆ ಟ್ರಸ್ಟೆಡ್ ಆಗಿರ್ಬೇಕು, ಫೇಕ್ ಕಾಪೀಸ್ ಎಲ್ಲ ಎಷ್ಟೊಂದು ಬರ್ತಿದೆ. ಸೊ ಅದಕ್ಕೆ ಅಂದ್ರೆ ಇವಾಗ ನೋಡಿ ಸರ್, ನಿಮ್ಮ ಹತ್ರ ನಾನು ಇವಾಗ ಒಂದು ಆಪಲ್ ಫೋನ್ ತಗೊಂತೀನಿ, ಇವಾಗ ಇದನ್ನ ಸ್ಕ್ರೀನ್ ಡಿಸ್ಪ್ಲೇ ಚೇಂಜ್ ಆಗಿದೆಯಾ ಅಥವಾ ಕ್ಯಾಮ್ರಾ ಏನೋ ಚೇಂಜ್ ಆಗಿದೆ, ಆಕ್ಸೆಸರೀಸ್ ಚೇಂಜ್ ಆಗಿದೆಯಾ ಅಂತ ಅದು ಹೆಂಗ್ ಚೆಕ್ ಮಾಡೋದು, ಹೆಂಗ್ ಹೇಳ್ತೀರಾ? ಸರ್, ನಾವು ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಓಪನ್ ಬಾಕ್ಸ್ ಯೂನಿಟ್ ಅಂತ ಕರಿತೀವಿ. ಓಪನ್ ಬಾಕ್ಸ್ ಯೂನಿಟ್ ಅಂತಂದ್ರೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಫೋನ್, ಒರಿಜಿನಲ್ ಬಾಕ್ಸ್ ಬರುತ್ತೆ, ಒರಿಜಿನಲ್ ಚಾರ್ಜರ್ ಬರುತ್ತೆ ಫೋನ್ ಒಳಗಡೆ, ಪ್ಲಸ್ ನಿಮ್ಗೆ ಫೋನ್ ನೋಡಿ ನಾಟ್ ಇವನ್ ಯೂಸ್ಡ್ ಆತರ ಕಂಡೀಷನ್ ಇರುತ್ತೆ. ಎಷ್ಟು ನೀಟ್ ಆಗಿದೆ ಅಂತ. ಎಷ್ಟು ಸರ್ ಪ್ರೈಸ್ ಅದು? ಇದು ಬಂದ್ಬಿಟ್ಟು 11 Pro Max ಇದ್ರೆ ಇದು 512 GB, ಇದು 1,05,000 ಆಗುತ್ತೆ. 512 GB 512 GB 1,005,000. ಸೂಪರ್ ಸೂಪರ್. ಅದರ ಜೊತೆ ಎಲ್ಲಾ ಆಕ್ಸೆಸರೀಸ್ ಎಲ್ಲ ಚಾರ್ಜರ್ ಚಾರ್ಜರ್ ಇಲ್ಲ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಚಾರ್ಜರ್ ಬರ್ತದೆ. ಲೇಟೆಸ್ಟ್ 12 ಅಲ್ಲಿ ಬಂದ್ಬಿಟ್ಟು ಚಾರ್ಜರ್ ಬರಲ್ಲ, ಕೇಬಲ್ ಮಾತ್ರ ಬರುತ್ತೆ. ಅದನ್ನ ಬ್ರ್ಯಾಂಡ್ ಅವರು ಏನ್ ಕೊಟ್ಟಿರ್ತಾರೆ ಅದೇ ಬರುತ್ತೆ. ನೆಕ್ಸ್ಟ್ ಇದು ಯಾವ್ದು ಸರ್? ಇದು ಬಂದ್ಬಿಟ್ಟು ಐಫೋನ್ 11 64 GB. ಇದನ್ನು ಸೇಮ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವಿತ್ ಒರಿಜಿನಲ್ ಚಾರ್ಜರ್ ನಿಮ್ಗೆ ಸೇಮ್ ಅದೇ ತರ ಕಂಡೀಷನ್ ಇಲ್ಲ ಸರ್. ಅನ್ಯೂಸ್ ಫೋನ್ ತರ ಇರುತ್ತೆ ಸರ್ ನಿಮ್ಗೆ, ಇದು ಅನ್ಯೂಸ್ ಫೋನ್ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಕ್ಟಿವೇಟ್ ಕೂಡ ಆಗಿರಲ್ಲ. ಇನ್ ಕೇಸ್ ಆಗಿದ್ರು ಕೂಡ ಏನಿದ್ರೇನು ನಾವು ನಮ್ ಕಡೆಯಿಂದ 6 months ವಾರಂಟಿ ಕೊಡ್ತೀವಿ, ನಿಮ್ಗೆ ಏನು ಫೋನ್ ಟೆನ್ಷನ್ ಇಲ್ಲ. ಲೈಕ್ ಯೂಶಲಿ ಏನಕ್ಕೆಂದ್ರೆ ನಮ್ ಸ್ಟೋರ್ ಇಂದ ಬೆನಿಫಿಟ್ ನಿಮ್ಗೆ 1,000-2,000 rupees ಎಕ್ಸ್ಟ್ರಾ ಇರ್ಬೋದು. ಬಟ್ ಏನಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಲ್ಲಿ ಯಾರಿಗೂ ನಂಬಿಕೆ ಮಾಡಕ್ ಆಗಲ್ಲ ಈಗಿನ ಕಾಲದಲ್ಲಿ. ಫಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಇವಾಗ ನಿಮ್ಗೆ ತುಂಬಾ ಇದೆ, ಫೇಸ್ಬುಕ್, OLX ಅದು ಇದು ಅಂತ ತುಂಬಾ ಆಪ್ಷನ್ಸ್ ಇದೆ. ಬಟ್ ಬೆನಿಫಿಟ್ ನಮ್ಮ ಹತ್ರ ತಗೊಳ್ಳೋದು ಏನಂದ್ರೆ ಬಿಲ್ ಸಿಗುತ್ತೆ ನಿಮ್ ಹೆಸರಲ್ಲಿ ವಿತ್ GST. ಸೆಕೆಂಡ್ ಬಂದ್ಬಿಟ್ಟು ಅಥವಾ ಬ್ರ್ಯಾಂಡ್ ಬಾಕ್ಸ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ನೀವು ಪೇಮೆಂಟ್ ಮೋಡ್ ಯಾವ ತರ ಬೇಕಂದ್ರೆ ಮಾಡಬಹುದು. ಫೋರ್ತ್ ಬಂದ್ಬಿಟ್ಟು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ, ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ. ವಿತೌಟ್ ಚಾರ್ಜಸ್ ಡೆಬಿಟ್ ಕಾರ್ಡ್ ಅಲ್ಲಿ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಚಾರ್ಜಸ್ ಏನಿರಲ್ಲ. ಇನ್ ಕೇಸ್ ನೀವು EMI ಬೇಕಂದ್ರೆ EMI ಆಪ್ಷನ್ ಇದೆ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಲ್ಲಿ. ಪ್ಲಸ್ ಜಸ್ಟ್ ಮನಿ ಅಂತ ಫೈನಾನ್ಸ್ ಆಪ್ಷನ್ ಕೂಡ ಇದೆ. ಜಸ್ಟ್ 3 months ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬೇಕು. ಇನ್ಸ್ಟೆಂಟ್ಲಿ ನಿಮ್ಗೆ ಫೈನಾನ್ಸ್ ನ ಮಾಡ್ಕೊಡ್ತೀರಾ. ಅದು ಆಲ್ ಇಂಡಿಯಾನ ಎಲ್ಲರಿಗೂ ಮಾಡ್ಕೊಡ್ತೀರಾ? ಹೆಂಗೆ? ಎಲ್ಲ ಕ್ಯಾಟಗರಿ ಇದೆ. ಲಿಮಿಟೆಡ್ ಎಡಿಷನ್ ಕಲರ್ ವೈಸ್, ಲೈಕ್ ಫಾರ್ ಅನ್ ಎಕ್ಸಾಂಪಲ್ ಮಿಲ್ಟಿ ಗ್ರೀನ್, ಇದು ಬಂದ್ಬಿಟ್ಟು ಒನ್ ಆಫ್ ದ ಟಾಪೆಸ್ಟ್ ಮೂವಿಂಗ್ ಮಾಡೆಲ್ ಇದ್ದಿದ್ದು. ಜಾಸ್ತಿ ಡಿಮ್ಯಾಂಡ್ ಇದ್ದಿದ್ದು 11 Pro ಅಲ್ಲಿ ಇದೇ ಕಲರ್ ಗೆ, ಮಿಲ್ಟಿ ಗ್ರೀನ್, ಮಿಲ್ಟಿ ಗ್ರೀನ್ ಅಂತ. ಸೊ ಇದು ಬಂದ್ಬಿಟ್ಟು ಜಾಸ್ತಿ. ಪ್ಲಸ್ ನಿಮ್ಗೆ ಇನ್ನೊಂದು ಗೋಲ್ಡ್ ಇದೆ, ಸ್ಪೇಸ್ ಗ್ರೇ ಇದೆ. ಇನ್ನೊಂದು ಲಿಮಿಟೆಡ್ ಐಫೋನ್ 12 ಲಿಮಿಟೆಡ್ ಎಡಿಷನ್ ಪ್ರಾಡಕ್ಟ್ ರೆಡ್ ಅಂತ ಕರೀತಾರೆ ಇದಕ್ಕೆ. ಸೊ ಇದ್ರದ್ದು ಬಂದ್ಬಿಟ್ಟು ಸ್ಪೆಷಲ್ ಇವ್ರದ್ದು ಒಂದು ಸ್ಟೋರಿನೇ ಇದೆ ರೆಡ್ ಕಲರ್ ಗೆ. ಸೊ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಫೋನ್. ಇದು ಬಂದ್ಬಿಟ್ಟು ಜಾಸ್ತಿ ಜನ ರೆಡ್ ಕಲರ್ ತುಂಬಾ ಇಷ್ಟ ಮಾಡ್ತಾರೆ, ಪ್ರೀಮಿಯಂ ಫೀಲ್ ಕೊಡ್ತಾರೆ. ಐಫೋನ್ 12 128 GB ಜಸ್ಟ್ 60,000 ಅಲ್ಲಿ. 60,000 ಸೂಪರ್. 128 GB ಅದು ಕರೆಕ್ಟ್. ಓಕೆ, ಇದು ಯಾವುದೋ ಒಂಥರ ಡಿಫ್ರೆಂಟ್ ಆಗಿ, ಇದು ಕೂಡ ಚೆನ್ನಾಗಿದೆಲ್ಲ ಕಲರು. ಸೊ ಇದು ಒಂಥರ ನೋಡ್ಕೊಳ್ಳಿ, ಇದು ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲಾನು ಇದು ಅನ್ಯೂಸ್ ಕಂಡೀಷನ್. ಚಾರ್ಜರ್ ಕೂಡ ನೋಡ್ಕೊಳ್ಳಿ, ಎಲ್ಲ ಅನ್ಯೂಸ್ ಕಂಡೀಷನ್ ಅಲ್ಲೇ ಇದೆ. ಓಕೆ ಓಕೆ ಓಕೆ. ಸೊ ಇಷ್ಟು 12 ಇದೆ, 12 mini ಇದೆ. ನಿಮಗೆ ಐಫೋನ್, ಇದು ಐಫೋನ್ 12 mini, 12, 11 Pro, 11 Pro Max, ಐಫೋನ್ 11, ಐಫೋನ್ 12 ಅಗೇನ್. ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೂಡ ಸಿಗುತ್ತೆ ನಮ್ಮ ಹತ್ರ. ಎಕ್ಸ್ಕ್ಲೂಸಿವ್ಲಿ ಆಪಲ್ ಅಂತಾನೆ ಬರಬೇಡಿ, ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಮ್ಮ ಹತ್ರ ಫ್ಲಶ್ ತುಂಬಾ ಇರುತ್ತೆ, ಒಂದೇ ಎರಡ್ ಕಸ್ಟಮರ್ ಅಂತ ನಾವು ವೇಟ್ ಮಾಡಕ್ ಇರಕ್ಕಾಗಲ್ಲ. ಸೊ ಅದಕ್ಕೆ ನೀವು ನಂಬರ್ ಕೊಟ್ರೆ ಇಮಿಡಿಯೇಟ್ಲಿ ನಾವು ಫಾಲೋ ಮಾಡ್ತೀವಿ, ಫಾಲೋ ಅಪ್ ಮಾಡಿ ಇನ್ ಕೇಸ್ ನೀವು ಸ್ಟಾಕ್ ಏನಾದ್ರು ಬರ್ತಾ ಇದ್ರೆ ಕೂಡ ನಾವು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೀವಿ, ಅಪ್ಡೇಟ್ ಮಾಡ್ತೀವಿ ಇಮಿಡಿಯೇಟ್ಲಿ. ಓಕೆ ಸರ್, ಇವಾಗ ಸರ್ವಿಸ್ಗೆ ಬರೋಣ.
ಸರ್ವಿಸ್ ಅಂದ್ರೆ ಯಾವ ತರ ಮಾಡ್ತೀರಾ, ಹೆಂಗೆ ಹೆಂಗೆಲ್ಲ ಇದೆ ಅದ್ರ ಬಗ್ಗೆನೂ ಹೇಳಿ ಸರ್. ಸರ್ವಿಸ್ ಅಂತಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಆನ್ ಸ್ಪಾಟ್ ಸರ್ವಿಸ್ ಮಾಡ್ತಾರೆ ಒಂದು, ಸೆಕೆಂಡ್ ಬಂದ್ಬಿಟ್ಟು ಟೆಕ್ನಿಷಿಯನ್ ನಿಮ್ ಮುಂದೆನೆ ಮಾಡ್ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇರೆ ಸ್ಟೋರ್ ಅಲ್ಲಿ ಎಲ್ಲಾದ್ರೆ ನಿಮ್ಗೆ ನಿಮ್ ಫೋನ್ ಸರ್ವಿಸ್ ಮಾಡ್ಬೇಕಂದ್ರೆ ಫೋನ್ ತಗೊಳ್ತಾರೆ ನಮ್ಮ ಹತ್ರ, ನಿಮ್ ಮುಂದೆನೆ ಕುತ್ಕೊಂಡು ಅವರು ನೋಡ್ಕೋಬಹುದು, ಅವ್ರಿಗೆ ಕೂಡ ಒಂದ್ ನಾಲೆಜ್ ಬರುತ್ತೆ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಟೂಲ್ಸ್ ಎಲ್ಲ ಇಲ್ಲೇ ಇಮಿಡಿಯೇಟ್ ಮಾಡ್ಕೊಟ್ಬಿಡ್ತಾರೆ ಸರ್ವಿಸ್. ಚಿಪ್ ಲೆವೆಲ್ ಕೂಡ ಮಾಡ್ತೀವಿ ನಾವು, ನಮ್ಮ ಹತ್ರ ಟೆಕ್ನಿಷಿಯನ್ ಆನ್ ಸೈಟ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ, ಡೋರ್ ಶಾಪ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ. ಓಕೆ ಸರ್, ಇವಾಗ ಏನಂದ್ರೆ ಲೈಕ್ ಎಷ್ಟೊಂದ್ ಕಡೆ ನಾನು ನೋಡಿದೀನಿ, ಲೋಕಲ್ ಸರ್ವಿಸ್ ಸೆಂಟರ್ಗೆಲ್ಲ ಹೋದ್ರೆ ಡಿಸ್ಪ್ಲೇ ಏನಾದ್ರು ಚೇಂಜ್ ಮಾಡ್ಬೇಕಾದ್ರೆ ಹಂಗೆ ಒಂದು ಸ್ಕ್ರೂ ಡ್ರೈವರ್ ಹಾಕಿ ಇಳಿಯೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ನೀವು ಯಾವ ಥರ ಯಾವ ವೇಲಿ ಇದು ಮಾಡ್ತೀರಾ? ಅದು ನಮ್ದು ಬಂದ್ಬಿಟ್ಟು ಪ್ರೊಫೆಷನಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ. ಓಕೆ, ಅವ್ರ ಕಸ್ಟಮರ್ ಮುಂದೆನೆ ಇಮಿಡಿಯೇಟ್ಲಿ ಒಳ್ಳೆ ಲೈಕ್ ಫಾರ್ ಅನ್ ಎಕ್ಸಾಂಪಲ್ ಯಾವ್ದಾದ್ ಏನೇನು ಹಾಕ್ಬಿಟ್ಟು ಓಪನ್ ಮಾಡತಾರೆ ಆತರ ಏನಿಲ್ಲ, ಮುಂದೆನೆ ಓಪನ್ ಮಾಡ್ತಾರೆ, ಏನು ಡ್ಯಾಮೇಜಸ್ ಆಗಲ್ಲ ಫೋನು. ಯಾವ ತರ ನಿಮ್ ಫೋನ್ ಇರುತ್ತೆ, ಯಾವ ಕಂಡೀಷನ್ ಅಲ್ಲಿ ನಾವು ತಗೊಂಡಿರ್ತೀವಿ ಅದೇ ಕಂಡೀಷನ್ ಅಲ್ಲಿ ನಾವು ಕೊಡ್ತೀವಿ. ಫಾರ್ ಅನ್ ಎಕ್ಸಾಂಪಲ್ ಡಿಸ್ಪ್ಲೇ ಕರಾಕ್ ಆಗಿದಂತ ನೀವು ಕೊಡ್ತೀರಾ, ಪ್ಯಾನಲ್ ಡ್ಯಾಮೇಜ್ ಮಾಡಿ ಕೊಡೋದು ಆತರ ಎಲ್ಲ ಏನಿಲ್ಲ, ನಿಮ್ ಫೋನ್ ಯಾವ ತರ ಇರುತ್ತೆ ಅದೇ ತರ ನಾವು ಕೊಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಆನ್ ಸ್ಟೆಪ್ ಡೋರ್ ಸ್ಟೆಪ್ ಅಥವಾ ನೀವು ಮದರ್ ಬೋರ್ಡ್ ಇಶ್ಯೂಗೆ ಏನಾದ್ರು ಕೊಟ್ಟರೆ ಕೂಡ ನಿಮ್ ಡೇಟಾ ಬಂದ್ಬಿಟ್ಟು ಸೇಫ್ ಇರುತ್ತೆ, ಏನ್ ಟೆನ್ಷನ್ ತಗೊಳ್ಳೋದಿರ ಬೇಕಾಗಿರಲ್ಲ, ನಿಮ್ ಡೇಟಾ ಬಂದ್ಬಿಟ್ಟು ಸೇಫ್ ಇರುತ್ತೆ. ಓಕೆ, ಸೊ ನೋಡ್ತಿರ್ಬೋದು ಸರ್ವಿಸ್ ಎಲ್ಲ ಹೆಂಗ್ ಮಾಡ್ತಾರೆ ಅದ್ರ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡಿ ಸರ್. ಇವ್ರು ನಮ್ ಟೆಕ್ನಿಷಿಯನ್ ಏಜಸ್ ಅಂತ. ಓಕೆ, ಇವ್ರು ಬಂದ್ಬಿಟ್ಟು ಲೈಕ್ ಇನ್ ಫ್ರಂಟ್ ಆಫ್ ಕಸ್ಟಮರ್, ಇವಾಗ ಕಸ್ಟಮರ್ ಬಂದಿದ್ದಾರೆ ಜಸ್ಟ್ Redmi 4A ಸ್ಕ್ರೀನ್ ಫಿಕ್ಸ್ ಮಾಡ್ಬೇಕು ಅಂತಂದ್ರು. ಓಕೆ, ಬೆಸ್ಟ್ ಪ್ರೈಸ್ ಕೊಟ್ಟು 6 months ವಾರಂಟಿ ಕೊಟ್ಟು ಇಮಿಡಿಯೇಟ್ಲಿ ಇನ್ ಫ್ರಂಟ್ ಆಫ್ ಕಸ್ಟಮರ್ ನಾವು ಸ್ಕ್ರೀನ್ ರಿಪ್ಲೇಸ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ ಓಕೆ, ಯೂಶುವಲಿ ಏನಂದ್ರೆ ಲೈಕ್ ಎಲ್ಲರೂ ಬೇರೆ ಕಡೆ ಸ್ಕ್ರೀನ್ ಏನಾದ್ರು ಫೋನ್ ಡ್ಯಾಮೇಜ್ ಆಗಿರ್ಬೇಕು ಸರ್ವಿಸ್ ಕೊಟ್ಟರೆ ಒಳಗೆ ತೊಗೊಂಡ್ಬಿಡೋಗ್ಬಿಡ್ತಿದಾರೆ, ಇಲ್ಲಾಂದ್ರೆ ಫುಲ್ ಮುಚ್ಚಿಬಿಡ್ತಾರೆ. ಸೊ ನೀವು ಟ್ರಾನ್ಸ್ಪರೆಂಟ್ ಆಗಿ ಅದು ಕೂಡ ಮಾಡ್ತೀರಾ, ಲೈಕ್ ಕಸ್ಟಮರ್ಗೂ ಗೊತ್ತಾಗುತ್ತೆ ನೀವು ಏನೇನು ಮಾಡ್ತೀರಾ, ಅದೂ ಒಳ್ಳೆ ಐಡಿಯಾನೇ ಆ್ಯಕ್ಚುಲಿ ಅದೂ. ಓಕೆ ಓಕೆ, ಸೊ ಇವಾಗ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ, ಇಲ್ಲಿ ಮೊಬೈಲ್ಸ್ ಎಲ್ಲ ವೈಡ್ ವೆರೈಟೀಸ್ ಆಫ್ ಮೊಬೈಲ್ಸ್ ಇದೆ, ಎಲ್ಲನೂ ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಹೇಳೋಕ್ಕಾಗಿಲ್ಲ, ಬಿಕಾಸ್ ಲೈಕ್ ಅದು ತುಂಬಾ ಎಳೆಯುತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ಹಾಗೆ. ಸುಮ್ಮನೆ ನಾರ್ಮಲ್ ನಿಮಗೆ ಯಾವ್ದು ಇವಾಗ ಫೇಮಸ್ ಮೊಬೈಲ್ಸ್ ಇದೆಯೋ ಅದ್ರ ಬಗ್ಗೆನೇ ಪ್ರೈಸ್ ಹೇಳಿದ್ದೀವಿ. ಸೊ ಇನ್ನು ಏನಾದರೂ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಬೇರೆ ಮೊಬೈಲ್ ಏನಾದರೂ ಡೀಟೇಲ್ಸ್, ಏನಾದರೂ ಪ್ರೈಸ್ ಡೀಟೇಲ್ಸ್ ಅಥವಾ ಏನಾದರೂ ನೀವು ಇನ್ನೇನೋ ಡೀಟೇಲ್ಸ್ ಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನಾದ್ರೂ ವಾರಂಟಿ ಏನಾದ್ರೂ ಬೇಕಾ, ಮತ್ತೆ ನಿಮಗೆ ರೀಪ್ಲೇಸಬಲ್ ವಾರಂಟಿ ಕೂಡ ಏನಾದ್ರು ಇದೆಯಾ? 15 days ರಿಪ್ಲೇಸ್ಮೆಂಟ್ ಗ್ಯಾರಂಟಿ. 15 days ಇವಾಗ ಫಾರ್ 15 days. 15 days. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಫೋನ್ ತಗೊಳ್ಳಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ, ಓಕೆ, ನಿಮಗೆ ಫೋನ್ ಅಲ್ಲಿ ಹಾರ್ಡ್ವೇರ್ ಇಶ್ಯೂ ಏನಾದ್ರು ಬರ್ತಾ ಇದೆ, ಓಕೆ, ಲೈಕ್ ನಿಮಗೆ ಬ್ಯಾಟ್ರಿ ಇಶ್ಯೂ ಏನಾದ್ರು ಬರ್ತಾ ಇದೆ, ಮದರ್ ಬೋರ್ಡ್ ಅಲ್ಲಿ ಏನೋ ಪ್ರಾಬ್ಲಮ್ ಬರ್ತಾ ಇದೆ, 15 days ಒಳಗಡೆ ನಿಮ್ಗೆ ಆ ಥರ ಯೂಶ್ವಲಿ ಫೋನ್ ಸೆಕೆಂಡ್ ಹ್ಯಾಂಡ್ ಫೋನ್ ತಗೊಂಡಾದ್ಮೇಲೆ ನೀವು ತಗೊಂಡ್ರ ಆಚೆ ಹೋದ್ರ ನೀವ್ ಯಾರು? ಹೌದು, ಕರೆಕ್ಟ್. ನಮ್ಮ ಹತ್ರ ಬಂದ್ಬಿಟ್ಟು ಹಂಗಿಲ್ಲ, ನಿಮ್ಗೆ ಬಿಲ್ ಬರುತ್ತಲ್ಲ, 15 days ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. 15 days ಒಳಗಡೆ ಫೋನ್ ಅಲ್ಲಿ ಏನೇ ಇಶ್ಯೂ ಇರಲಿ ಡೈರೆಕ್ಟ್ ಆಗಿ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ಕೊಡ್ತೀವಿ, ಪ್ಲಸ್ 6 months ವರೆಗೂ ಸರ್ವಿಸ್ ಇರುತ್ತೆ. 6 months ವರೆಗೂ ಸರ್ವಿಸ್ ಇರುತ್ತೆ. ಸೊ ಈ ತರ ಎಲ್ಲ ಆಪ್ಷನ್ಸ್ ನಿಮಗೆ ಬಂದ್ಬಿಡುತ್ತೆ, ಆಫರ್ ಕೂಡ ಹೇಳಿದಾರೆ, ಎಲ್ಲಾನು ಬಂದ್ಬಿಡುತ್ತೆ. ಸರ್, ಇವಾಗ ಲೊಕೇಶನ್, ಇವಾಗ ನಾನು ಬಂದಿರೋದು ಯಲಹಂಕ ಶೋರೂಮ್ ಅಲ್ಲಿ ಇರೋದು. ಇದು ಯಲಹಂಕ ನ್ಯೂ ಟೌನ್. ಕರೆಕ್ಟ್. ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಶೋರೂಮ್, ಎಂಡಿಂಗ್ ಪಾಯಿಂಟ್ ಅಂತ ಇದೆಯಾ? ಸೊ ಆ ಕಡೆ ಇರೋ ಕಸ್ಟಮರ್ಸ್ ಹತ್ರ ಇರೋರು ಹೋಗ್ತಾರೆ, ಈ ಕಡೆ ಇರೋ ಕಸ್ಟಮರ್ಸ್ ಇಲ್ಲಿ ಬರ್ತಾರೆ, ಆ ಥರ ಏನಾದರೂ? ನಮ್ದು ಇನ್ನೊಂದು HSR ಲೆವೆಲ್ ಸ್ಟೋರ್ ಇದೆ HSR, ಲೈಕ್ ಫಾರ್ ಎನ್ ಎಕ್ಸಾಂಪಲ್ ಆ ಕಡೆ ಏನಂದ್ರೆ ಏನಾದ್ರು ಬರ್ತಾ ಇದ್ರೆ ಲೈಕ್ ಅತ್ತಿ ಬೆಲೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ BTM ಎಕ್ಸಾಕ್ಟ್ಲಿ ಆ ಕಡೆಯಿಂದ ಏನಾದ್ರು ಬರ್ತಾ ಇದ್ರೆ ಅವ್ರಿಗೆ ಬಂದ್ಬಿಟ್ಟು ಆ ಸ್ಟೋರ್ ಹತ್ತಿರ ಆಗುತ್ತೆ. ಈ ಕಡೆ ಮೆಜೆಸ್ಟಿಕ್ ಆ ಕಡೆಯಿಂದ ಏನಾದ್ರು ಬರ್ತಾ ಇದ್ರೆ ಸೆಂಟ್ರಲ್ ಬೆಂಗಳೂರಿಂದ ಏನಾದ್ರು ಬರ್ತಾ ಇದ್ರೆ ಇದು ಬಂದ್ಬಿಟ್ಟು ತುಂಬಾ ಈಸಿ ಆಗುತ್ತೆ, ತುಂಬಾ ಇದು ಈಸಿ ಆಗಿಬಿಡುತ್ತೆ. ಸೊ ಈ ತರ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ ನೋಡ್ಬೋದು. ಸೊ ಇಷ್ಟು ಡೀಟೇಲ್ಸ್ ಆಗಿದೆ, ಇನ್ನೇನೋ ಡೀಟೇಲ್ಸ್ ಬೇಕಾದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಲೊಕೇಶನ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ, ಅಂಟಿಲ್ ದೆನ್ ಬೈ.